ಭಗವದ್ಗೀತೆ ಕೂಡ ಬೈಬಲ್ ನಲ್ಲಿ ಬಸವತತ್ವದ ಆಶಯಗಳು. ಇದರ ಬಗ್ಗೆ ಮಾತನಾಡಿದರೆ ಡಾಕ್ಟರ್ ಪಿ ಆರ್ ಚಂದ್ರಶೇಖರ್ ಅವರು, ಅರ್ಥಶಾಸ್ತ್ರಜ್ಞರು, ನಿವೃತ್ತ ಪ್ರಾಧ್ಯಾಪಕರು, ಹಂಪಿ ಕನ್ನಡ. ವೇದ ನಡುನಡಗಿತ್ತು, ವೇದ ನಡುನಡಗಿತ್ತು. ಯಾಕೆ ನಮ್ಮ ಕೂಡದ ಸಂಗಮ ದೇವರು ಪಾದಾರ ಚೆನ್ನಯ್ಯ ನಮ್ಮನೆ ಉಂಡ ಕಾರಣ ವೇದ ನಡುನಡಗಿತ್ತು. ತರ್ಕ ತರ್ಕಿಸಲರಿಯದೆ ಮೂಗು ಒಟ್ಟಿದ್ದಯ್ಯ. ಏಕೆ ನಮ್ಮ ಕೂಡದ ಸಂಗಮ ದೇವರು ಪಾದಾರ ಚೆನ್ನಯ್ಯ ನಮ್ಮನೆ ಉಂಡ ಕಾರಣ ಶಾಸ್ತ್ರ ಒಗಲಿ ಕೆಲಕ್ಕೆ ಸಾರಿದ್ದಯ್ಯ. ಏಕೆ ನಮ್ಮ ಕೂಡಲ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಯ ದುಂಡ ಕಾರಣ ಆಗಮ ಎರ ತೊಲಗಿ ಅಗಲಿದ್ದಿತಯ್ಯ. ಏಕೆ ನಮ್ಮ ಕೂಡಲ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಯ ದುಂಡ ಕಾರಣ. ವೇದಿಕೆಯ ಮೇಲಿರುವ ಹಿರಿಯರೇ ಮತ್ತು ಸ್ನೇಹಿತರು, ಬಸವಣ್ಣನನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬಸವ ಪೂರ್ವ ಯುಗದ ಸೈದ್ಧಾಂತಿಕ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಕಾರಣಕ್ಕೇನೆ ನನಗೆ ಭಗವದ್ಗೀತೆ, ಕುರಾನ್, ಬೈಬಲ್ನಗಳಲ್ಲಿ ಬಸವಣ್ಣನ ಆಶಯಗಳನ್ನು ಕುರಿತು ಮಾತನಾಡಲಿಕ್ಕೆ ಹೇಳಲಾಗಿದೆ. ಬೈಬಲ್ ಮತ್ತು ಕುರಾನ್ನಲ್ಲಿ ಅನೇಕ ಬಸವಣ್ಣನ ಆಶಯಗಳನ್ನು ಗುರುತಿಸಲಿಕ್ಕೆ ಸಾಧ್ಯ. ಆದರೆ ಭಗವದ್ಗೀತೆಗೂ ಬಸವಣ್ಣನಿಗೂ ಸಂಬಂಧ ಇಲ್ಲ. ಬಹಳ ಮುಖ್ಯವಾಗಿ ಭಗವದ್ಗೀತೆ ಬೋಧಿಸುವಂಥದ್ದು ಯಾವುದೇ ಕಾರಣಕ್ಕೆ ಸ್ವಧರ್ಮವನ್ನು ಬಿಡಬಾರದು. ಸ್ವಧರ್ಮ ನಿರಾಶ್ರಯ ಅಂತ ಹೇಳುತ್ತೆ. ಯಾವುದೇ ಕಾರಣಕ್ಕೆ ಸ್ವಧರ್ಮದಲ್ಲಿ ತನ್ನದೇ ಧರ್ಮದಲ್ಲಿ ಸಾಯೋದು ಶ್ರೇಷ್ಠ ಹೊತ್ತು ಅದನ್ನು ಬಿಡೋದು ಪಾಪ ಆಗಿರುತ್ತೆ. ಅಂದರೆ ಚಪ್ಪಲಿ ಮಾಡುವ ತಂದೆಯ ಮಗ ಚಪ್ಪಲಿ ಮಾಡಿಕೊಂಡು ಇರಬೇಕು, ಶಾಸ್ತ್ರವನ್ನು ಹೇಳುವಂಥ ಮಕ್ಕಳು ಶಾಸ್ತ್ರವನ್ನು ಹೇಳಿಕೊಂಡಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಬದಲಾವಣೆ ಆಗಬಾರ್ದು. ಅದೊಂದು ಯಥಾಸ್ಥಿತಿವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಒಂದು ಚಿಂತನೆ. ಬಸವಣ್ಣ ಆ ಎಲ್ಲ ಚಿಂತನೆಗಳನ್ನು ತಿರಸ್ಕರಿಸ್ತಾನೆ. ಮತ್ತು ಕೂಡಲ ಸಂಗಮ ದೇವರು ಬಸವಣ್ಣನ ಮನೆಗೆ ಹೋಗೋದಿಲ್ಲ, ಮಾದಾರ ಚೆನ್ನಯ್ಯನ ಮನೆಗೆ ಹೋಗ್ತಾನೆ. ಮಾದಾರ ಚೆನ್ನಯ್ಯನ ಮನೆಗೆ ಕೂಡಲ ಸಂಗಮ ದೇವರು ಯಾಕೆ ಹೋಗ್ತಾರೆ ಬಹಳ ಮುಖ್ಯವಾಗಿ ಗಮನಿಸ್ಬೇಕಿದೆ. ಏನನ್ನು ಊಟ ಮಾಡ್ಲಿಕ್ಕೆ ಹೋಗ್ತಾರೆ ಬಸವಣ್ಣವರು ಹೇಳು? ಕೂಡದ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆ ದುಂಡ ಕಾರಣ ವೇದಗಳು ನಡೆಗಿತ್ತು. ಮಾದಾರ ಚೆನ್ನಯ್ಯನ ಮನೆಗೆ ಕೂಡದ ಸಂಗಮರು ಹೋದ್ರೆ ವೇದಗಳು ಯಾಕೆ ನಡಗಬೇಕು, ಶಾಸ್ತ್ರಗಳು ಯಾಕೆ ನಡಗಬೇಕು ಅಂದ್ರೆ ವೇದಗಳಿಗೂ ಮಾದಾರ ಸಂಗಯ್ಯನ ಮಾದಾರ ಚೆನ್ನಯ್ಯನ ಸಂಕುಲಕ್ಕೂ ಆಗ್ಬರೋದಿಲ್ಲ. ಅದನ್ನ ವೇದಗಳು ಒಪ್ಕೊಳ್ಳೋದಿಲ್ಲ, ವೇದ ಶಾಸ್ತ್ರಗಳು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಚಾತುರ್ವರ್ಣದ ಭಾಗ ಅಲ್ಲ ಮಾದಾರ ಚೆನ್ನಯ್ಯನ. ಆದರೆ ಬಸವಣ್ಣನವರಿಗೆ ಮಾದಾರ ಚೆನ್ನಯ್ಯ ಮತ್ತೆ ಮತ್ತೆ ತಮ್ಮ ವಚನಗಳಲ್ಲಿ ಸ್ತುತಿಸ್ತಾರೆ. ಮತ್ತು ಕೂಡದ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಏನನ್ನು ಊಟ ಮಾಡಲಿಕ್ಕೆ ಹೋಗಿದ್ರು? ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದರಲ್ಲಿ ಚೆನ್ನ, ಪ್ರಮತರಲ್ಲಿ ಚೆನ್ನ, ಪುರಾತರಲ್ಲಿ ಚೆನ್ನ, ಸವಿದು ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡದ ಸಂಗಮ ದೇವರಿಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಸಿದ್ದರಾಮಯ್ಯನವರು ಹೇಳಬೇಕು, ಯಾವುದೇ ಭಾವವಚನ ಭಾವಗೀತೆಗೂ ಈ ವಚನಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಂಬಲಿಯನ್ನ ಊಟ ಮಾಡಲಿಕ್ಕೆ ಕೂಡದ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಗೆ ಬರ್ತಾರೆ. ಅಂಬಲಿ ಬಸವ ಸಂಸ್ಕೃತಿಯಲ್ಲಿ
ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುವಂಥದ್ದು. ವಚನದಲ್ಲಿ ಬಾದಾರ ಚೆನ್ನೈನನ್ನ ಮತ್ತು ಅಂಬಲಿಯನ್ನ ಜೊತೆಗೆ ಯಾಕೆ ಬಸವಣ್ಣನವರು ಬಳಸ್ತಾರೆ ಅನ್ನೋದನ್ನ ಇವತ್ತು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಸವಣ್ಣನವರು ಘೋಷಿಸಿರೋದಕ್ಕೂ ಇರುವ ಸಂಬಂಧವನ್ನ ನಾವು ನೋಡ್ಬೋದು. ಅಂಬಲಿ ಕೇವಲ ಒಂದು ಖಾದ್ಯ ಪದಾರ್ಥ ಅಲ್ಲ, ಅಂಬಲಿ ದುಡಿಮೆಯ ಸಂಕೇತ, ಬೆವರಿನ ಸಂಕೇತ. ಮತ್ತು ಮಾದಾರ ಚೆನ್ನಯ್ಯ ನಮ್ಮ ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಕೆಳಸ್ತರಕ್ಕೆ ವಂಚನೆಗೆ ಒಳಗಾಗಿದ್ದಂಥ ಸಮಾಜದ ಅಂಚಿಗೆ ದೂಡಲ್ಪಟ್ಟಂಥ ಸಮುದಾಯದ ಸಂಕೇತವಾಗಿ ನೋಡಬೇಕು. ಆದರೆ ಬಸವಣ್ಣನವ್ರಿಗೆ ಅಂಬಲಿ ಬಹಳ ಮುಖ್ಯ, ಮಾದಾರ ಚೆನ್ನಯ್ಯ ಬಹಳ ಮುಖ್ಯ. ಕಾರಣ ಮತ್ತೆ ಮತ್ತೆ ಬಸವಣ್ಣನವ್ರು ಹೇಳ್ತಾರೆ, ಯಾಕೆ ಅಂಬಲಿ ಮುಖ್ಯ, ಯಾಕೆ ಮಾದಾರ ಚೆನ್ನಯ್ಯ ಮುಖ್ಯ? ಹಾಲ ನಿಯಮ, ಹಾಲ ಕೆನೆಯ ನಿಯಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿ ನಿಯಮ, ಬೆಲ್ಲದ ನಿಯಮ, ಬೆಣ್ಣೆಯ ನಿಯಮ. ಅಂಬಲಿ ನಿಯಮದವರಾರನೋ ಕಾಣಿ ಕೂಡುದ ಸಂಗಮ ದೇವರ ಶರಣರಲ್ಲಿ ಅಂಬಲಿ ನಿಯಮದಾತ ನಮ್ಮ ಮಾದಾರ ಚೆನ್ನಯ್ಯ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಂಬಲಿ ಹಾಲು, ಹಾಲಕ್ಕೆನೆ, ಬೆಲ್ಲ, ಬೆಣ್ಣೆ ಒಂದು ಕಡೆ, ಅಂಬಲಿ ಮತ್ತು ಮಾದಾರ ಚೆನ್ನಯ್ಯನನ್ನು ಮತ್ತೊಂದು ಕಡೆ ಇಟ್ಕೊಂಡು ಏನನ್ನ ಬಸವಣ್ಣ ನಮಗೆ ಹೇಳ್ತಿದ್ದಾರೆ, ಯಾವ ಸಂದೇಶವನ್ನು ನೀಡ್ತಿದ್ದಾರೆ ಅಂದರೆ, ಯಾವುದೇ ಸಮಾಜದಲ್ಲಿ ಯಾರು ವಂಚಿತರಾಗಿದ್ದಾರೆ, ಯಾರು ಅಂಚಿಗೆ ತಳ್ಳಲ್ಪಟ್ಟಿದ್ದಾರೆ, ಅವರಿಗೆ ಹೆಚ್ಚಿನ ಅನುಕೂಲಗಳನ್ನು ಸಮಾಜ ಒದಗಿಸಿಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ನಾವು ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ. ಅನೇಕರು ಬಹಳ ತಪ್ಪು ತಪ್ಪಾಗಿ ಸಾಮಾಜಿಕ ನ್ಯಾಯ ಅಂದರೆ ಅದು ಮೀಸಲಾತಿ ಹಾಗೆ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, ಮೀಸಲಾತಿ ಅನ್ನುವಂಥದ್ದು ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಭಾಗ. ಮೀಸಲಾತಿಯ ಬಹಳ ಸಾಮಾಜಿಕ ನ್ಯಾಯದ ಬಹಳ ಮುಖ್ಯವಾದಂಥ ಅರ್ಥ ಅಂತ ಹೇಳಿದ್ರೆ, ಸಮಾಜದಲ್ಲಿ ವಂಚನೆಗೆ ಒಳಗಾದಂಥವರು, ಅಂಚಿಗೆ ದೂಡಲ್ಪಟ್ಟವರಿಗೆ ಹೆಚ್ಚು ಹೆಚ್ಚು ಅನುಕೂಲಗಳು ದೊರೆಯುವಂತೆ ಮಾಡಿಕೊಡ್ತಾರೆ. ಆ ಕಾರಣಕ್ಕೇನೆ ಬಸವಣ್ಣ ಅಂಬಲಿ ಮತ್ತು ಮಾದಾರ ಚೆನ್ನಯ್ಯನನ್ನು ಹೋಗಿಸ್ತಿದ್ದಾರೆ. ಮತ್ತು ಆ ಒಂದು ಬಸವಣ್ಣನ ಆ ಗುಣ ಇದೆಯಲ್ಲ, ಬಸವಣ್ಣನ ಸಂದೇಶ ಇದೆಯಲ್ಲ, ಬಸವಣ್ಣನ ಒಂದು ಚಿಂತನೆ ಇದೆಯಲ್ಲ, ಅದರ ಚಿಂತನೆಯ ಭಾಗವಾಗಿದೆ ಸಿದ್ದರಾಮಯ್ಯನವರು ಇವತ್ತು ಬಸವಣ್ಣನನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಹೇಳಿರುವಂತೆ. ಇವತ್ತಿನ 14ನೇ ತಾರೀಕು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ 14ನೇ ಬಜೆಟನ್ನು ಮಂಡಿಸಿದರು. ಆ ಬಜೆಟ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಆ ಬಜೆಟ್ನಲ್ಲಿ 4 ವರ್ಗಗಳಿಗೆ ಮುಖ್ಯವಾಗಿ ಕಾರ್ಯಕ್ರಮಗಳನ್ನು, ಅನುದಾನಗಳನ್ನು ಅವ್ರು ನೀಡಿದ್ದಾರೆ. ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಮತ್ತು ಆದಿವಾಸಿಗಳಿಗೆ. ಸಮಾಜದಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವಂಥ, ಶೋಷಣೆಗೆ ಒಳಗಾಗಿರುವಂಥ, ಒಂದು ರೀತಿ ಅನ್ಯಾಯಕ್ಕೆ ಒಳಗಾಗಿರುವಂಥ ವರ್ಗಗಳಿಗೆ ಸಮಾಜ ಅನುಕೂಲಗಳನ್ನು ಒದಗಿಸಿಕೊಡಬೇಕು, ಅವರ ಪರವಾಗಿ ನಿಲ್ಲಬೇಕು. ಯಾವುದನ್ನು ನಾವು ಥಿಯರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೇವೋ, ಥಿಯರಿ ಆಫ್ ಸೋಷಿಯಲ್ ಜಸ್ಟಿಸ್ ಏನೋ ಇದು, ಡಿಫರೆನ್ಸ್ ಪ್ರಿನ್ಸಿಪಲ್ಸ್ ಅಂತ ಕರೀತೇವೆ. ಅಂದರೆ ಸಮಾಜದಲ್ಲಿ ಎಲ್ಲರನ್ನೂ ಕೂಡ ಒಂದು ಅಖಂಡ ವರ್ಗವಾಗಿ ನೋಡೋದಲ್ಲ, ಅಖಂಡ ವರ್ಗವಾಗಿ ಇರೋದಿಲ್ಲ ಸಮಾಜ. ಸಮಾಜದಲ್ಲಿ ಶ್ರೀಮಂತರಿರ್ತಾರೆ, ಅತಿ ಶ್ರೀಮಂತರಿರ್ತಾರೆ, ಮಧ್ಯಮ ವರ್ಗದವರಿರ್ತಾರೆ, ಕೆಲಸ್ಥರದಲ್ಲಿರ್ತಾರೆ, ಅತ್ಯಂತ ಬಡವರಿರ್ತಾರೆ. ಇಂಥ ಶ್ರೇಣೀಕೃತವಾದಂಥ ಸಮಾಜದಲ್ಲಿ ಸಮಾಜ ಮತ್ತು ಸರ್ಕಾರ ಯಾರು ಶೋಷಣೆಗೆ ಒಳಗಾಗಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ, ವಂಚನೆಗೆ ಒಳಗಾಗಿದ್ದಾರೆ, ಅವರಿಗೆ ಅನುಕೂಲಗಳನ್ನು ಹೆಚ್ಚು ಹೆಚ್ಚು ಒದಗಿಸಿಕೊಡಬೇಕು ಅಂದರೆ, ಯಾವುದನ್ನು ಅಂಡರ್ ಪ್ರಿವಿಲೇಜ್ ಕ್ಲಾಸ್ ಅಂತ ಕರೀತಾರೆ, ಡಿಸ್ಅಡ್ವಾಂಟೇಜ್ ಸೆಕ್ಷನ್ಸ್ ಅಂತ ಕರೀತಾರೆ, ಅವರಿಗೆ ಅಡ್ವಾಂಟೇಜಸ್ ಹೆಚ್ಚು ದುರ್ಯೋಗ ಮಾಡಬೇಕು. ಬಸವಣ್ಣನ ಅಂಬಲಿ ಮತ್ತು ಮಾದಾರ ಚೆನ್ನಯ್ಯ ನಡುವಿನ ಸಂಬಂಧ ಇದೆಯಲ್ಲ, ಇದನ್ನ ಹೇಳ್ತಾ ಇರ್ಬೋದು. ಮತ್ತು ಬಸವಣ್ಣನ ಸಾಂಸ್ಕೃತಿಕ ಸಾಹಿತ್ಯ ಅಂತ ಹೇಳಿಬಿಟ್ರೆ ಅನೇಕರು ಕೇಳ್ತಾ ಇದ್ರು, ಇಲ್ಲಿಂದ ಮುಂದೆ ಏನು, ಆ ಘೋಷಣೆ ನಂತರ ಏನು ಅಂದ್ರೆ, ಬಸವಣ್ಣನ ಚಿಂತನೆಯನ್ನ ಪೂರ್ವವಾಗಿ ಅರ್ಥ ಮಾಡ್ಕೋದು ಇದ್ರೆ ಮಾತ್ರ ಆ ಪ್ರಶ್ನೆ ಬರ್ತದೆ, ಮುಂದೆ ಏನು ಅಂತ ಹೇಳಿ. ಬಸವಣ್ಣನ ಬಹಳ ಮುಖ್ಯವಾದಂತ ಒಂದು
ಸೈದ್ಧಾಂತಿಕ ಸಂಗತಿ ಅಂತ ಹೇಳಿದ್ರೆ ಕಾಯಕ. ಅನೇಕ ವಚನಕಾರರು ಮತ್ತೆ ಮತ್ತೆ ಕಾಯಕದ ಬಗ್ಗೆ, ಶ್ರಮದ ಬಗ್ಗೆ, ದುಡಿಮೆಯ ಬಗ್ಗೆ ಮಾತನಾಡುವಂಥದ್ದು ನನ್ನ ಆಗಿದೆ. ಮತ್ತು ದುಡಿಮೆಯ ಮೂಲಕವೇ, ಶ್ರಮದ ಮೂಲಕವೇ ಸಮಾಜ ಪ್ರಗತಿಯನ್ನು ಸಾಧಿಸ್ಕೋಬೇಕಾದಂಥ, ಕಾಯಕದ ಮೂಲಕವೇ ಪ್ರಗತಿಯನ್ನು ಸಾಧಿಸ್ಕೋಬೇಕಾದಂಥ, ಅದು ಆರಾಧನೆಯಿಂದ, ತೀರ್ಥಯಾತ್ರೆಯಿಂದ, ಲಿಂಗ ದರ್ಶನದಿಂದ ಬರೋದಿಲ್ಲ. ವಚನಕಾರ ಇವೆಲ್ಲವನ್ನೂ ತಿರಸ್ಕರಿಸ್ತಾರೆ. ತೀರ್ಥಯಾತ್ರೆ ಲಿಂಗ ದರ್ಶನಕ್ಕೆ ಹೋಗಿ ಭಂಗಿತ ಕಷ್ಟದ ಪರಿಹಾರ ಆಯಿತು ಅಂತ ಹೇಳುವಂಥದ್ದು ಅದು ತಪ್ಪು ಹಾಗೆ ಅನ್ನುವಂಥದ್ದನ್ನು ಅಳಪದ ಅಪ್ಪನವರು ಮತ್ತೆ ಮತ್ತೆ ಹೇಳ್ತಾರೆ. ಅದರಿಂದ ಅಲ್ಲ ಬರೋದು, ಕಾಯಕದಿಂದ ಬರುವಂಥದ್ದು. ಮತ್ತು ಅಂಬಲಿ ಅನ್ನುವಂಥದ್ದು ಕೂಡ ಕಾಯಕದ ಸಂಕೇತವೇ. ಮತ್ತು ಕಾಯಕ ಅನ್ನುವಂಥದ್ದು ವಚನ ಸಂಸ್ಕೃತಿಯಲ್ಲಿ, ಬಸವ ಸಂವಿಧಾನದಲ್ಲಿ ಪ್ರತಿಫಲ ಇಲ್ಲದೇ ಇರುವಂಥದ್ದಲ್ಲ. ಅದಕ್ಕೆ ಫಲ ಬೇಕೇ ಬೇಕು, ಕಾಯಕಕ್ಕೆ ಫಲ ಬೇಕೇ ಬೇಕು, ಪರಿಹಾರ ಬೇಕೇ ಬೇಕು, ಪ್ರತಿಫಲ ಬೇಕು. ಅಲ್ಲದೇ ಇದ್ರೆ, ಕಾಯಕಕ್ಕೆ ಫಲ ಇಲ್ಲದೆ ಇದ್ರೆ ದಾಸವನ್ನು ಹೇಗೆ ಮಾಡ್ತೀರಿ ನೀವು? ಕಾಯಕದಿಂದ ಬಂದದ್ದನ್ನ ಬಳಸ್ಕೊಂಡು ಉಳಿದದ್ದನ್ನೇ ದಾಸೋಹ ಮಾಡಬೇಕು ಅಂತ ಹೇಳಿದ್ರೆ, ಕಾಯಕಕ್ಕೆ ಫಲ ಬೇಕು ಅಂತ, ಪ್ರತಿಫಲ ಬೇಕು ಅಂತ, ರಿಟರ್ನ್ ಬೇಕು ಅಂತ. ಮತ್ತು ಕಾಯಕವನ್ನು ನಂಬಿದಂಥ ಸಮಾಜ, ಕಾಯಕದಲ್ಲಿ ನಿರತವಾದಂಥ ಸಮಾಜ ಬಡ ಸಮಾಜ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ನೂರಾರು ವೃತ್ತಿಗಳನ್ನು ಕಸುಬ್ದಾರನ್ನೆಲ್ಲ ಸೇರಿಸಿಕೊಂಡು ಬಸವನವರು ಕಲ್ಯಾಣದಲ್ಲಿ ಮಾಡಿದ ಕ್ರಾಂತಿ, ಕಲ್ಯಾಣ ಆ ಕಾಲದಲ್ಲಿ ಅತ್ಯಂತ ಸಮೃದ್ಧವಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ ಎಲ್ಲ ಕಾಯಕ ಜೀವಿಗಳ ಪರಿಶ್ರಮದಿಂದ. ಆ ಕಾರಣದಿಂದಲೇ ಬಸವಣ್ಣನ ಸಂದೇಶ ಅಥವಾ ಸಿದ್ಧಾಂತ ಅಂತಂದ್ರೆ ಮೂಲಭೂತವಾಗಿ ಕಾಯಕ ಸಿದ್ಧಾಂತ ಅನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಭಗವದ್ಗೀತೆ ಯಾವತ್ತೂ ಕೂಡ ಕಾಯಕದ ಬಗ್ಗೆ ಮಾತನಾಡೋದಿಲ್ಲ, ವೈದಿಕ ಸಂಸ್ಕೃತಿ ಶ್ರಮದ ಬಗ್ಗೆ ಮಾತನಾಡೋದಿಲ್ಲ. ಏಕೆಂದರೆ ಅದು ಕುಳಿತುಣ್ಣುವ ಸಂಸ್ಕೃತಿ, ಅದು ದುಡಿದುಣ್ಣುವ ಸಂಸ್ಕೃತಿ ಅಲ್ಲ. ದುಡಿಮೆಗೆ ಅತ್ಯಂತ ಮುಖ್ಯವಾದಂಥ ಸ್ಥಾನವನ್ನು ಕೊಟ್ಟಿದ್ದಂಥದ್ದು ಬಸವ ಸಂವಿಧಾನ. ಅನೇಕ ರೀತಿಯಲ್ಲಿ ಅದನ್ನೇ ಆಯ್ದಕ್ಕೆ ಲಕ್ಷವನ್ನು ಹೇಳುವಂತ, ದುಡಿಮೆಯಿಂದ ಕಾಯಕದಿಂದ ಹೇಗೆ ಸಮಾಜ ಸಮೃದ್ಧಿಯನ್ನು ಸಾಧಿಸ್ಕೋಬಹುದು ಹಾಗೆ ಅಂತೇಳಿ ಅವರು ಹೇಳ್ತಾರೆ. ಮತ್ತು ಪ್ರತಿಫಲ ಬೇಕೇ ಬೇಕು ಅನ್ನೋದನ್ನ ಅನೇಕ ವಚನಕಾರರು ಹೇಳ್ತಾರೆ. ಮತ್ತು ವಚನಕಾರರು ದೇವರನ್ನು ಎಲ್ಲಿ ಕಾಣ್ತಾರೆ? ಗುಡಿಯದಲ್ಲಿ ಕಾಣೋದಿಲ್ಲ, ಅಯೋಧ್ಯೆಯಲ್ಲಿ ಕಾಣೋದಿಲ್ಲ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು. ಪರಮೇಶ್ವರ ಎಲ್ಲಿ ಕಾಣ್ತಾನೆ? ಮಾದಾರ ಧೂಳೆಯವರು. ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು, ಇತ್ತಲೇ ಕಯ್ಯ ಕಾಯದ ತಿತ್ತಿಯ ಒತ್ತಾಡುವ ಮುಂದೆ ನಿನ್ನ ಭಕ್ತರ ಕಾವಿನಲ್ಲಿ ಹೋಗಿ ಭಕ್ತರ ಮುಕ್ತಿಯ ಮಾಡು, ನಿನ್ನ ರಜತಗಿರಿಯ ಮೇಲೆ ಹೋಗಿ ಭಕ್ತರ ಮುಕ್ತಿಯ ಮಾಡು, ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು. ಹಾಗೆ ಕಾಯಕದಿಂದ ನಾನು ಬದುಕ್ತೇನೆ, ಪರಮೇಶ್ವರನ ಯಾವುದೇ ಆಶೀರ್ವಾದ ಅಥವಾ ಅವರ ಇದು ಬೇಕಾಗಿಲ್ಲ ನನಗೆ. ನನ್ನ ಶ್ರಮದಿಂದ, ನನ್ನ ಅಟ್ಟೆ ಚುಚ್ಚುವ ಉಳಿಯ ಮನೆಯ ಕಾಯಕ ಏನಿದೆ ಅದರಿಂದ ನಾನು ಬದುಕ್ತೇನೆ. ಹಾಗೆ ದೇವರ ಹಂಗನ್ನು ಕೂಡ ಮೀರಿದಂಥವರು ವಚನಕಾರ. ದೇವರ ಹಂಗಿನಲ್ಲಿ ಬದುಕಬೇಕಾದಂಥದ್ದು ಇಲ್ಲ. ಹಾಗೆ ಕಾಯಕ ಸಿದ್ಧಾಂತ ಆ ರೀತಿಯ ಒಂದು ಚಿಂತನೆಯನ್ನು ಮಾಡುತ್ತಿದ್ದನ್ನು ಕಾಣುತ್ತೆ. ಅದನ್ನೇ ನದ್ದಯ್ಯ ಸೋಮಯ್ಯನವರು ಹೇಳೋದು, ಆವ ಕಾಯಕವಾದರೂ ಸ್ವಕಾಯಕವ ಮಾಡು, ಗುರುಲಿಂಗ ಜಂಗಮವ ಮುಂದಿಟ್ಟು ಒಕ್ಕುದ ಕೈಗೊಂಡು ಮಿಕ್ಕುದ ಆರೈಸಿ, ವ್ಯಾಧಿ ಬಂದರೆ ಬರಲು, ಬೇನೆ ಬಂದರೆ ನರಳು, ಜೀವ ಹೋದರೆ ಸಾಯಿ, ಇದಕ್ಕ ದೇವರ ಹಂಗೆ ಐತಿ ನದ್ದಯ್ಯ ಸೋಮಯ್ಯನವರು. ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕರ್ನಾಟಕ ಸರ್ಕಾರ ಘೋಷಿಸಿದೆ. ಅದನ್ನ ಬದುಕಿ ಈ ಸಮಾಜವನ್ನ ಅಭಿವೃದ್ಧಿಪಡಿಸುವಂತ ದಿಶೆಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೋಬೇಕಾಗಿದೆ.
ಆ ಕಾಯಕ ಸಂದೇಶವನ್ನ ಸಮಾಜದಲ್ಲಿ ಹರಡಬೇಕಾಗಿದೆ. ಅದಕ್ಕೆ ಬದಲಾಗಿ ವ್ರತಾಚರಣೆಗಳು, ಕುಂಕುಮಾರ್ಚನೆಗಳು ಇವುಗಳಿಂದ ಸಮಾಜವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನೇಕ ರೀತಿಯ ಕೃತಿಗಳಲ್ಲಿ, ವೃತ್ತಿಗಳಲ್ಲಿ ವಚನಕಾರರು ಅತ್ಯಂತ ಸ್ವಾಭಿಮಾನದಿಂದ ತಮ್ಮ ವೃತ್ತಿಗಳ ಬಗ್ಗೆ ಅವರು ಮಾತನಾಡುವಂಥದ್ದು ಕಾಣ. ಒಕ್ಕಲಿಗೆ ಮುದ್ದಣ್ಣ ಹೇಳ್ತಾರೆ, ವೇದಶಾಸ್ತ್ರವನ್ನು ಓದುವುದಕ್ಕೆ ಹಾರವನಲ್ಲ, ಹಿರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲ ಮದ ತಪ್ಪ ನೋಡಿ ಒಪ್ಪುಗೊಳ್ಳಯ್ಯ, ಕಾಮ ಭೀಮ ಜೀವ ನಿಮ್ಮೊಡೆಯ ನೀನೇ ಬಂದೆ. ಒಕ್ಕಲ ಮದ ಅಂತ ಹೇಳಲಿಕ್ಕೆ ಅವನು ಹೆಮ್ಮೆ. ವೇದಶಾಸ್ತ್ರನ ಓದ್ಕೊಂಡು ಸಮಾಜವನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇರಿದು ಮೆರೆಯುವುದಕ್ಕೆ ಹಿಂಸೆಯ ಮೂಲಕ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಸಮಾಜದಲ್ಲಿ ಈ ದ್ವೇಷದ ವಾತಾವರಣ, ನಿಂದನೆಯ ವಾತಾವರಣ ಇರುವಂತದ್ದು ಕಾಣ್ತದೆ. ವಚನಕಾರರು ಆ ರೀತಿಯ ನಿಂದನೆಯ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಕೊಂಡವರಲ್ಲ. ಅದ್ಭುತವಾಗಿ 12ನೇ ಶತಮಾನದಲ್ಲಿ ಸಿದ್ದರಾಮಯ್ಯನವರು 21ನೇ ಶತಮಾನದಲ್ಲಿ ಆಗ್ಬಹುದು ಅಂತ ಹೇಳಿ ನಮ್ಗೊಂದು ಸಂದೇಶ ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರೋ ಸಂದೇಶ ಏನು? ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ, ಚಂದ್ರ ಗಂಗೆಯ ತಡಿಯಲ್ಲಿದ್ದಡೇನು, ಕಳಂಕ ಬಿಡದಾಗಿದ್ದಯ್ಯ. ಇದು ಕಾರಣ ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಾಡಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಬೇಕಾಗಿರುವಂಥದ್ದು ಮನಸ್ಸನ್ನು ನೋಯಿಸದ ಹಾಗೆ, ಮತ್ತೊಬ್ಬರಿಗೆ ಘಾತವನ್ನು ಮಾಡದ ಹಾಗೆ ಮಾತಾಡುವಂಥದ್ದು, ಬದುಕುವಂಥದ್ದು. ಮತ್ತು ಬಸವಣ್ಣನವರ ಬಹಳ ದೊಡ್ಡ ಒಂದು ಸಂಸ್ಕೃತಿ ಬೋಧನೆಯಾದಂಥ ಗುಡಿ ಸಂಸ್ಕೃತಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದನ್ನು ಇವತ್ತು ಹೇಳೋದು ಕೂಡ ಕಷ್ಟ ಆಗಿದೆ. ಪ್ರಾಸಂಗಿಕವಾಗಿ ಇತ್ತೀಚೆಗೆ ನಿಮಗೆ ಪತ್ರಿಕೆಗಳಲ್ಲಿ ನೋಡಿರ್ಬೋದು, ಮಂಗಳೂರಿನ ಒಂದು ಶಾಲೆಯಲ್ಲಿ ನಡೆದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೂಗೆಬ್ಬಿಸಿದ್ದಾರೆ, ಏನೆಲ್ಲ ಧೂಳು ಎಬ್ಬಿಸಿದ್ದಾರೆ, ಏನು ಕೊಳಕತನವನ್ನು ಉಂಟು ಮಾಡಿದ್ದಾರೆ. ಬಹಳ ಸರಳವಾಗಿ ಅಲ್ಲಿ ನಡೆದದ್ದೇನು, ನೋಬಲ್ ಪ್ರಶಸ್ತಿ ಪಡೆದಂತ ರವೀಂದ್ರನಾಥ್ ಟಾಗೂರ್ ಅವರ ಒಂದು ಕವನವನ್ನ ಶಿಕ್ಷಕಿಯೊಬ್ಬರು ವರ್ಣಿಸಿದ್ದಾರೆ, ಪಾಠ ಮಾಡಿದ್ದಾರೆ. ಆ ಒಂದು ರವೀಂದ್ರನಾಥ ಟಾಗೂರ್ ಅವರ ಆ ಒಂದು ಕವನ ಏನ್ ಹೇಳ್ತದೆ? ಜಪ ಮಾಡುವಂಥದ್ದು, ಗುಡಿಗೆ ಹೋಗುವಂಥದ್ದು ಅದನ್ನು ಬಿಟ್ಬಿಡಿ, ಅದರಿಂದ ಹೊರಗೆ ಬನ್ನಿ, ದೇವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಕಲ್ಲನ್ನು ಕುಟ್ಟುವವರ ಮನೆಯಲ್ಲಿದೆ, ರೈತರ ಶ್ರಮದಲ್ಲಿದೆ ಹಾಗೆ ಅಂತ ಹೇಳ್ತಾರೆ. ಇಷ್ಟನ್ನು ಹೇಳಿದ್ದಕ್ಕೆ ದೇವರ ವಿರುದ್ಧ ಇವರು ಮಾತನಾಡಿದ್ದಾರೆ ಹಾಗೆ ಅಂತೇಳಿ ಶಿಕ್ಷಕಿಯರ ವಿರುದ್ಧ ಅಲ್ಲಿಯ ಶಾಸಕರು ದೊಡ್ಡ ಪ್ರಕರಣವನ್ನು ಮಾಡಿ ಗಲಾಟೆಯನ್ನು ನೆಮೆಸಿದ್ದಾರೆ. ಇದೊಂದು ಕೊಳಕು ಸಂಸ್ಕೃತಿ. ಮತ್ತು ಈ ತರದ ಒಂದು ದ್ವೇಷದ ವಾತಾವರಣವನ್ನ, ವಿಷಮತೆಯ ವಾತಾವರಣವನ್ನ ಸರಿಪಡಿಸುವಂಥದ್ದು ಬಸವ ಅನುಯಾಯಿಗಳಾದಂಥ ನಮ್ಮ ಕರ್ತವ್ಯ. ಈ ತರದ ವಾತಾವರಣ, ಈ ತರದ ಬೆಳವಣಿಗೆ ಉಂಟಾಗದ ಹಾಗೆ ನೋಡಬೇಕು. ಮಂಗಳೂರಿನಲ್ಲಿ ಯಾರ್ದೋ ಬೋಧನೆಗೆ ಒಳಗಾಗಿ ಅನೇಕ ತಂದೆ ತಾಯಿಗಳು ಕೂಡ ಬಂದು ಈ ಮೇಷ್ಟು ದೇವರನ್ನ ಬೈತಾರೆ, ದೇವರನ್ನ ಬೈತಾರೆ ಅಂತೆಲ್ಲ ಮಾತಾಡ್ತಾರೆ. ನಿಜಕ್ಕೂ ನೀವು ಹಾಗೆ ತಿರಸ್ಕರಿಸದಾದ್ರೆ, ರದ್ದು ಮಾಡಿದ್ರೆ ನೋಬಲ್ ಪ್ರಶಸ್ತಿ ವಿಜೇತವಾದಂಥ ರವೀಂದ್ರ ಟಾಗೂರ್ ಅವ್ರನ್ನ ತಿರಸ್ಕರಿಸ್ಬೇಕು, ಬಸವಣ್ಣನವ್ರನ್ನ ತಿರಸ್ಕರಿಸ್ಬೇಕು. ಗುಡಿ ಸಂಸ್ಕೃತಿಯ ವಿರುದ್ಧ ನಾವು ಬಸವಣ್ಣನ ಹೋರಾಟ ಮಾಡಿದ್ವಿ. ಆಲಯ ಎಲ್ಲ ನಮಗೆ ಬೇಕಾಗಿರುವಂಥದ್ದು ಬಯಲು ಹಾಗೆ, ಆಲಯ ಸಂಸ್ಕೃತಿಗೆ ವಿರುದ್ಧವಾಗಿ ಬಯಲು ಸಂಸ್ಕೃತಿಯನ್ನ ವಚನಕಾರರು ಪ್ರತಿಪಾದಿಸಿದಂತೂ ಬಸವಣ್ಣನವ್ರು ಪ್ರತಿಪಾದಿಸಿದ್ದಾರೆ. ಬಯಲು ಅಂದ್ರೆ ಏನು? ಅಲ್ಲಿ ಯಾವ ಬೇಲಿಗಳಿರೋದಿಲ್ಲ, ಗಡಿಗಳಿರೋದಿಲ್ಲ, ಮತ್ತು ಸಮಾಜವನ್ನ ಒಡೆಯುವಂತಹ ಸಂಗತಿಗಳು 12ನೇ ಶತಮಾನದಲ್ಲಿ ಇದ್ದು ಇವತ್ತು ಕೂಡ ಅವ್ರು ನಡೀತಿದ್ದಾರೆ. ಹಾಗಾಗೇನೆ ಬಹಳ ದೊಡ್ಡ ವಚನಕಾರ್ತಿ ಗೊಂತಾದೇವಿ ಹೇಳುವಂತ,
ಊರ ಒಳಗಿನ ಬಯಲು, ಊರ ಹೊರಗಿನ ಬಯಲು ಎಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಒಲೆ ಬಯಲು ಎಂದುಂಟೆ. ಎಲ್ಲಿ ನೋಡಿದಳು ಬಯಲು ಒಂದೇ, ಬಯಲು ಎರಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಬಯಲು ಒಂದೇ. ಆ ಮೂಲಕ ವಚನಕಾರ ಮತ್ತೆ ಮತ್ತೆ ಸಮಾನತೆಯ ಮೌಲ್ಯವನ್ನು ಪ್ರತಿಪಾದಿಸುವುದನ್ನು ಕಾಣಬಹುದು. ಅತ್ಯಂತ ಕ್ರಾಂತಿಕಾರಕವಾಗಿ ಬಸವಣ್ಣನವರು ಹೇಳ್ತಾರೆ, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚರಣಕ್ಕೆ ಅನ್ನುವಂಥ ಈ ಮಾತನ್ನು ಹೇಳುವುದು ಎಷ್ಟು ಕ್ರಾಂತಿಕಾರಿಯಾದಂತ ಇವತ್ತಿನ ಬದುಕು ನಮಗೆ ಗೊತ್ತಾಗ್ತದೆ. ಹೊಲಗೇರಿ ಮತ್ತು ಶಿವಾಲಯ ಎರಡು ಒಂದೇ ಅಂತೇಳಿ ಈ ವೈದಿಕರ ಮುಂದೆ, ಮೋಮವಾದಿಗಳ ಮುಂದೆ ಹೇಳಿದ್ರೆ ಯಾವ ರೀತಿಯ ಪರಿಣಾಮ ಉಂಟಾಗಬಹುದು ಅಂತೇಳಿ ನಾವು ಯೋಚನೆ ಮಾಡಬೇಕು. ಕೋಮುವಾದಿಗಳ ಮುಂದೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಇವತ್ತಿರುವಂತ. ಮತ್ತು ಇವತ್ತಿನ ಈ ವಿಷಮತೆಯ ಕಲ್ಮಶದ ದೇಶದ ವಾತಾವರಣಕ್ಕೆ ಉತ್ತರ ಅಂದ್ರೆ ಬಸವಣ್ಣನವರು. ಈ ಕರ್ನಾಟಕ ಇವತ್ತು ಬಸವಣ್ಣನವರ ಸಂದೇಶವನ್ನು ಹೊತ್ತು ವಿಪ್ರ ಕರ್ಮವನ್ನು ಸೋಧಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟ ಈ ಸಂದೇಶ ಇದೆಯಲ್ಲ, ವಿಪ್ರ ಕರ್ಮವನ್ನು ಸೋಲಿಸುವ ಸಂದೇಶ, ಸ್ಪಷ್ಟವಾಗಿ ಹೇಳ್ತಾರೆ ಬಸವಣ್ಣನವರು. ಬಸವಣ್ಣ ಅನ್ಯಾಯಗಳನ್ನು ಮಾಡಬೇಕು, ಹಾಗೆ ಒಂದು ಹೆಣ್ಣು ಮಣ್ಣೆಂಬ ಕರ್ಮದ ಬಲೆಯಲ್ಲಿ ಸಿಲುಕಿ ಹೃತಾಯ ಬರುದೋರೆ ಓಹ ಆರವ ಕೆಡುಕ ಆರವ ದಾನಲ್ಲ. ಹಾರುವನಯ್ಯ ಭಕ್ತರ ಗುಡಿ ಕಟ್ಟಿ, ಆರುವನಯ್ಯ ಶರಣರ ಗುಡಿ ಕಟ್ಟಿ, ಕೂಡದ ಸಂಗಮ ದೇವರು ವಿಪ್ರ ಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ. ಇವತ್ತು ಕೋಮುವಾದದಿಂದಾಗಿ ಸಮಾಜ ಅಶುದ್ಧವಾಗಿದೆ, ದೇಶದ ವಾತಾವರಣ ಇದೆ. ಇದನ್ನು ಸರಿಪಡಿಸುವ ಜವಾಬ್ದಾರಿ ಬಸವಾನ್ಯಾಯಗಳಿಗಿದೆ. ಸೊ ಮತ್ತೊಮ್ಮೆ ವಿಪ್ರ ಕರ್ಮದಿಂದ ಈ ನಮ್ಮ ಸಮಾಜವನ್ನು ಬಿಡಿಸಿ ಅಶುದ್ಧವಾಗಿರುವಂತಹ ಸಮಾಜವನ್ನು ಶುದ್ಧ ಮಾಡಬೇಕಾದಂತಹ ಜವಾಬ್ದಾರಿ ನಮಗಿದೆ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಸರ್ಕಾರ ಏನು ಘೋಷಿಸಿದೆ ಅದರ ಸಂದೇಶವೂ ಕೂಡ ಇದಾಗಿದೆ. ಈ ಸಂದೇಶವನ್ನ ನಾವು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ಅದನ್ನು ಬದುಕುವ ಕೆಲಸ ಮಾಡೋಣ ಹಾಗೆ ಅಂತ ಹೇಳಿ ನನ್ನ ಕೆಲವು ವಿಚಾರಗಳನ್ನು ಮನಸ್ಸಿಗೆ ಮಾತುಕೊಂಡು ನಮಸ್ಕಾರ.